good afternoon dear students financial management bcom fifth semester kuempu university session number 25 chapter 3 capital structure in previous session we have studied the factors which are influencing capital structure in this session, we are going to study the meaning of optimum capital structure, the definition of optimum capital structure, and the characteristics of a good capital structure or the features of capital structure. Let's see or let's start with the meaning of optimum capital structure, even though capital structure chapter linawa. ಈ ಒಂದು ಸೆಷನಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಮೀನಿಂಗ್ ಡೆಫಿನಿಷನ್ಸ್ ಆ್ಯಂಡ್ ಫೀಚರ್ಸ್ ಆಫ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರನ್ನ ನಾವು ತಿಳ್ಕೊತಿದ್ದೀವಿ ಓಕೆನಾ ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಏನು ಇಟ್ಸ್ ಅ ಕಾಂಬಿನೇಷನ್ ಆಫ್ ಡೆಟ್ ಆ್ಯಂಡ್ ಈಕ್ವಿಟಿ ಇನ್ ದ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಅ ಕಂಪನಿ ಏನು ನಮ್ಮ ಕಂಪನಿಗೆ ಬೇಕಾದಂತಹ ಕ್ಯಾಪಿಟಲನ್ನು ಡೆಟ್ ಮತ್ತು ಈಕ್ವಿಟಿಯ ಕಾಂಬಿನೇಷನನ್ನು ನಾವೇನಂತ ಕರಿತೀವಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ ಬಟ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಡಿಫ್ರೆಂಟ್ ಆಪ್ಟಿಮಮ್ ಮೀನ್ಸ್ ವಿಟ್ ಈ ವಿಚ್ ಈಸ್ ಸೂಟಬಲ್ ಆ್ಯಂಡ್ ವಿಚ್ ಈಸ್ ಮೋರ್ ಪ್ರಾಫಿಟೇಬಲ್ ಟು ದ ಫರ್ಮ್ ವೆಲ್ತ್ ಅಲ್ವಾ ಯಾವುದು ಕಂಪನಿಗೆ ತುಂಬ ಸೂಟೇಬಲ್ಲು ಯಾವುದು ಕಂಪನಿಯ ರಿಕ್ವೈರ್ಮೆಂಟಿಗೆ ತಕ್ಕಂಗಿದೆಯೋ ಅಂಥ ಕ್ಯಾಪಿಟಲ್ ಸ್ಟ್ರಕ್ಚರನ್ನು ನಾವು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ ಲೆಟ್ಸ್ ಸ್ಟಾರ್ಟ್ಸ್ ವಿತ್ ಮೀನಿಂಗ್ ಎನ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಹ್ಯಾಸ್ ಸಚ್ ಎ ಪ್ರೊಪೋರ್ಷನ್ ಆಫ್ ಡೆಟ್ ಆ್ಯಂಡ್ ಈಕ್ವಿಟಿ ವಿಚ್ ವಿಲ್ ಮ್ಯಾಕ್ಸಿಮೈ ದ ವೆಲ್ತ್ ಆಫ್ ದ ಫರ್ಮ್ ಸೊ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಏನು ಇಟ್ ಈಸ್ ಎ ಪ್ರೊಪೋರ್ಷನ್ ಆಫ್ ಡೆಟ್ ಆ್ಯಂಡ್ ಈಕ್ವಿಟಿ ಯಾವ ಎರಡರ ಪ್ರಪೋರ್ಷನ್ ಇದೋ ಭಾಗ ಡೆಟ್ ಮತ್ತು ಈಕ್ವಿಟಿಯ ಸರಿಯಾದ ಮಿಶ್ರಣ ಅಂತ ಇಟ್ ಈಸ್ ದ ಗುಡ್ ಮಿಕ್ಸ್ ಆಫ್ ಪ್ರಪೋರ್ಷನ್ ಇಟ್ ಈಸ್ ದ ಗುಡ್ ಮಿಕ್ಸ್ ಆಫ್ ಡೆಟ್ ಆ್ಯಂಡ್ ಈಕ್ವಿಟಿ ವಿಚ್ ವಿಲ್ ಮ್ಯಾಕ್ಸಿಮೈ ದ ವೆಲ್ತ್ ಆಫ್ ದ ಫರ್ಮ್ ಕಂಪನಿಯ ವೆಲ್ತ್ನ ಏನು ಮಾಡಬೇಕು ಜಾಸ್ತಿ ಮಾಡೋ ಥರ ಇರಬೇಕು ಅಂತ ಡೆಟ್ ಮತ್ತು ಈಕ್ವಿಟಿಯ ಪ್ರಪೋರ್ಷನ್ ಹೇಗಿದ್ದರೆ ಅದನ್ನು ಆಪ್ಟಿಮಮ್ ಅಂತ ಕರಿತೀವಿ ನಾವು ವಿಚ್ ಮ್ಯಾಕ್ಸಿಮೈಸಸ್ ಆರ್ ಇನ್ಕ್ರೀಸಸ್ ದ ವೆಲ್ತ್ ಆಫ್ ದ ಫರ್ಮ್ ವೆಲ್ತ್ ಆಫ್ ದ ಫರ್ಮ್ ಅಂದರೆ ಏನು ಗೊತ್ತಾ ಇದು ವಿಚ್ ಇನ್ಕ್ರೀಸಸ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಶೇರ್ನ ಪ್ರೈಸನ್ನು ಜಾಸ್ತಿ ಮಾಡಬೇಕು ಕಂಪನಿಯ ಆಸ್ತಿಯನ್ನು ಜಾಸ್ತಿ ಮಾಡಬೇಕು ಆ ಥರದ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ಇರಬೇಕು ಆ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಡೆಟ್ ಮತ್ತು ಈಕ್ವಿಟಿಯ ಪ್ರಪೋರ್ಷನ್ ಆ ರೀತಿಯಾಗಿರಬೇಕು ಅಂತ ಸೊ ಎಟ್ ದಿಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ದ ಮಾರ್ಕೆಟ್ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಈಸ್ ಮ್ಯಾಕ್ಸಿಮಮ್ ಶೇರಿನ ಮಾರ್ಕೆಟ್ ಪ್ರೈಸ್ ಏನಾಗಬೇಕು ಜಾಸ್ತಿ ಆಗಬೇಕು ಯಾವಾಗ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆಗುತ್ತೆ ಗೊತ್ತಾ ಶೇರಿಂದೋ ಕಂಪನಿ ಒಳ್ಳೆಯ ಪ್ರಾಫಿಟ್ ಮಾಡ್ತಾ ಇದ್ದಾವಾಗ ಶೇರ್ ಹೋಲ್ಡರ್ಸಿಗೆ ಒಳ್ಳೆಯ ಡಿವಿಡೆಂಡ್ ಕೊಡ್ತಾ ಇದ್ದಾವಾಗ ಹಾಗಾಗಿ ಕಂಪನಿಯ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಏನಿದೆ ಮ್ಯಾಕ್ಸಿಮೈಸ್ ಆಗಬೇಕು ಆ್ಯಂಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಮಿನಿಮಮ್ ಬಂಡವಾಳನ ಕ್ರೋಢೀಕರಣ ಮಾಡೋದಕ್ಕಾಗಂಥ ಖರ್ಚೇನಿದೆಯಲ್ಲ ಅದು ಕಮ್ಮಿ ಆಗಬೇಕು ಶೇರ್ ಹೋಲ್ಡರ್ಸಿಗೆ ಶೇರ್ ಪ್ರೈಸು ಜಾಸ್ತಿ ಆಗಬೇಕು ಲಾಭ ಜಾಸ್ತಿ ಬಂದಾಗ ಜಾಸ್ತಿ ಆಗೇ ಆಗತ್ತೆ ಮಾರ್ಕೆಟಲ್ಲಿ ಪ್ರೈಸು ಜೊತೆಗೆ ಏನಾಗಬೇಕು ಕಂಪನಿಗೆ ಕ್ಯಾಪಿಟಲ್ನ ತಗೊಳಕ್ಕಾಗಂಥ ಖರ್ಚು ಕಮ್ಮಿ ಮಾಡಬೇಕು ಆ ಥರದ ಒಂದು ಕಾಂಬಿನೇಷನ್ ಆಫ್ ಈಕ್ವಿಟಿ ಆ್ಯಂಡ್ ಡೆಟ್ ಅಂತ ಏನು ಕರಿತೀವಿ ಅದನ್ನು ನಾವೇನಂತ ಕರಿಬೋದು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿಬೋದು ಸೊ ಗೊತ್ತಾಯ್ತಾ ಸೊ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಹ್ಯಾಸ್ ಸಚ್ ಎ ಪ್ರಪೋರ್ಷನ್ ಆಫ್ ಡೆಟ್ ಆ್ಯಂಡ್ ಈಕ್ವಿಟಿ ವಿಚ್ ವಿಲ್ ಮ್ಯಾಕ್ಸಿಮೈ ದ ವೆಲ್ತ್ ಆಫ್ ದ ಫರ್ಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಏನು ಇಟ್ ಈಸ್ ಎ ಪ್ರಪೋರ್ಷನ್ ಆರ್ ಕಾಂಬಿನೇಷನ್ ಆಫ್ ಈಕ್ವಿಟಿ ಆ್ಯಂಡ್ ಡೆಟ್ ವಿಚ್ ವಿಲ್ ಮ್ಯಾಕ್ಸಿಮೈಸ್ ದ ಯಾವುದನ್ನು ಮ್ಯಾಕ್ಸಿಮೈಸ್ ಮಾಡಬೇಕು ಆ ಈಕ್ವಿಟಿ ಮತ್ತು ಡೆಟ್ನ ಕಾಂಬಿನೇಷನ್ನು ಕಂಪನಿಯ ವೆಲ್ತನ್ನ ಜಾಸ್ತಿ ಮಾಡಬೇಕು ಜೊತೆಗೆ ಕಂಪನಿಯ ಏನು ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ನ ಮ್ಯಾಕ್ಸಿಮೈಸ್ ಮಾಡಬೇಕು ಅಥವಾ ಇನ್ಕ್ರೀಸ್ ಮಾಡಬೇಕು ಜೊತೆಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಖರ್ಚು ಏನಾಗುತ್ತಲ್ಲ ಕ್ಯಾಪಿಟಲ್ನ ರೈಸ್ ಮಾಡೋದಕ್ಕೆ ಅದನ್ನು ಕಮ್ಮಿ ಮಾಡಬೇಕು ओके okay, so, so, ना सो ಈ ತರದ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನು ನಾವು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರೀತೀವಿ ಸೋ ಡಿಫಿನಿಷನ್ಸ್ ನೋಡೋಣ ಡಿಫಿನಿಷನ್ಸ್ ಆಫ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಸೋ ಈ ಎಫ್ ಬ್ರಿಘಾಮ್ ಡಿಫೈನ್ಸ್ ದ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಸ್ಟ್ರೈಕ್ಸ್ ದಟ್ ಬ್ಯಾಲೆನ್ಸ್ बिटवीन リस्क ಅಂಡ್ ರಿಟರ್ನ್ which maximizes the price of the stock and simultaneously minimizes the firm's overall cost of capital ಇವ್ರು ಹೇಳ್ತಿರೋದು ಅಷ್ಟೇ ಇಲ್ಲಿ ಈಕ್ವಿಟಿ ಮತ್ತು ಡೆಟ್ ಅನ್ನೋ ಒಂದು ಪದನ ಇವ್ರು ಏನು ಮಾಡಿದ್ದಾರೆ ಡಿಫ್ರೆಂಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಇಟ್ ಇಸ್ ದ ಬ್ಯಾಲೆನ್ಸ್ ಬಿಟ್ವೀನ್ ರಿಸ್ಕ್ ಆ್ಯಂಡ್ ರಿಟನ್ ರಿಸ್ಕ್ ಮತ್ತು ರಿಟರ್ನ್ ಓಕೆನಾ ಈ ಕ್ಯಾಪಿಟಲ್ ಅಂತಿದ್ದಂಗೆ ರಿಸ್ಕು ಇರುತ್ತೆ ರಿಟನು ಸಿಗತ್ತೆ ಅಲ್ವಾ ಸೊ ಈ ರಿಸ್ಕ್ ಮತ್ತು ರಿಟನನ್ನು ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಕಂಪನಿಯ ಪ್ರೈಸ್ ಕಂಪ್ನಿಯ ಏನು ಶೇರ್ ಪ್ರೈಸ್ ಏನಾಗಬೇಕೋ ಜಾಸ್ತಿ ಆಗಬೇಕು ಸೈಮಲ್ಟೇನೆನ್ಸ್ಲಿ ಇದು ಏನನ್ನು ಕಮ್ಮಿ ಮಾಡಬೇಕು ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಕಮ್ಮಿ ಮಾಡಬೇಕು ಸೊ ಅಲ್ಲಿ ಇಷ್ಟೇ ಅಲ್ಲಿ ಅಲ್ಲಿ ವರ್ಡ್ ಯೂಸ್ ಮಾಡಿದ್ವಿ ಏನಂದರೆ ಈಕ್ವಿಟಿ ಆ್ಯಂಡ್ ಡೆಟ್ ಕಾಂಬಿನೇಷನ್ನು ಇದೇ ಕೆಲಸ ಮಾಡ್ತಿತ್ತು ಇಲ್ಲಿ ಮತ್ತು ರಿಸ್ಕ್ ಆ್ಯಂಡ್ ರಿಟನ್ನನ್ನು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಬೇರೆ ವರ್ಡನ್ನು ಯೂಸ್ ಮಾಡ್ಯಾರಷ್ಟೇ ಈಕ್ವಿಟಿ ಮತ್ತು ಡೆಟ್ಟನ್ನು ಇಲ್ಲಿ ರಿಸ್ಕ್ ಆ್ಯಂಡ್ ರಿಟನ್ ಅಂತ ಹೇಳಿದ್ದಾರೆ ಅದನ್ನು ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಕಂಪನಿಯ ಮಾರ್ಕೆಟ್ ಶೇರನ್ನು ಅಥವಾ ಕಂಪ್ನಿಯ ಶೇ ಏನು ಶೇರನ್ನು ಪ್ರೈಸ್ ಮಾರ್ಕೆಟಲ್ಲಿ ಜಾಸ್ತಿ ಆಗಬೇಕು ಜೊತೆಗೆ ಕಂಪ್ನಿಯ ಕಾಸ್ಟ್ ಆಫ್ ಕ್ಯಾಪಿಟಲ್ಲು ಕಡಿಮೆ ಆಗಬೇಕು ಸೊ ಆ ಥರದ ಒಂದು ಏನು ಬಂಡವಾಳನ ನಾವು ಬ್ಯಾಲೆನ್ಸ್ ಮಾಡಿ ಕಂಪ್ನಿಗೆ ಕ್ಯಾಪಿಟಲ್ನ ರೈಸ್ ಮಾಡ್ತೀವಿ ಆ ಥರದ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರನ್ನು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಅಕಾರ್ಡಿಂಗ್ ಟು ಇ ಎಫ್ ಬ್ರಿಗ್ಯಾಮ್ ಓಕೆನಾ ಈ ಇ ಎಫ್ ಬ್ರಿಗ್ಯಾಮ್ ಅನ್ನೋರು ಇದನ್ನು ಈ ಥರ ಡಿಫೈನ್ ಮಾಡಿದ್ದಾರೆ ನೆಕ್ಸ್ಟು ಅಕಾರ್ಡಿಂಗ್ ಟು ಇ ಸೋಲಮನ್

ಆ ಥರದ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಇವ್ರೇನಂತ ಕರೆದಿದ್ದಾರೆ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರೆದಿದ್ದಾರೆ ಸೊ ಆರ್ ದಸ್ ವಿ ಕೆನಾಟ್ ಇಗ್ನೋರ್ ದ ಇಂಪಾರ್ಟೆನ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕ್ಯಾಪಿಟಲ್ ಸ್ಟ್ರಕ್ಚರ್ನ ನಾವು ಯಾವತ್ತೂ ಕೂಡ ಅದರ ಇಂಪಾರ್ಟೆನ್ಸ್ನ ಇಗ್ನೋರ್ ಮಾಡಕ್ಕೆ ಬರೋಲ್ಲ ಆಸ್ ವಿ ಬಿಲೀವ್ ದ್ಯಾಟ್ ದೆರ್ ಈಸ್ ಎ ಕ್ಲಿಯರ್ ರಿಲೇಶನ್ಶಿಪ್ ಬಿಟ್ವೀನ್ ಯಾಕೆ ಅಂತ ಹೇಳಿದ್ರೆ ದೆರ್ ಈಸ್ ಎ ಕ್ಲಿಯರ್ ರಿಲೇಶನ್ಶಿಪ್ ಬಿಟ್ವೀನ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಕಂಪನಿಯ ವ್ಯಾಲ್ಯೂ ಆ್ಯಂಡ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಇವೆರಡರ ಮಧ್ಯೆ ಏನಿರುತ್ತೆ ಯಾವಾಗಲೂ ಕ್ಲಿಯರ್ ರಿಲೇಶನ್ಶಿಪ್ ಇರುತ್ತೆ ಇದನ್ನು ಕೆಲವೊಬ್ರು ಒಪ್ಪಲ್ಲ ಅಂತಲೂ ಹೇಳಿದ್ದಾರೆ ಸಮ್ ಅದರ್ಸ್ ಡು ನಾಟ್ ಅಕ್ಸೆಪ್ಟ್ ಇಟ್ ಬಟ್ ವಿ ಕೆನಾಟ್ ಇಗ್ನೋರ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಬಿಕಾಸ್ ದ ವ್ಯಾಲ್ಯೂ ಆಫ್ ದ ಫರ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ದ ಫರ್ ಆ್ಯಂಡ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ದ ಟೂ ಫೇಸಸ್ ಆಫ್ ಎ ಸಿಂಗಲ್ ಕಾಯಿನ್ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಗೊತ್ತಾಯ್ತಾ ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟು ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನೋದು ನೆಕ್ಸ್ಟ್ ಫೀಚರ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಫೀಚರ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಷ್ಟೇ ಅಲ್ಲ ಇದು ಫೀಚರ್ಸ್ ಆಫ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಓಕೆನಾ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ ಏನು ಫೀಚರ್ಸ್ ಇರಬೇಕು ಅಂತ ನಂಬರ್ ಒನ್ ಸಿಂಪ್ಲಿಸಿಟಿ ಆಲ್ ಬಿಸ್ನೆಸ್ ಆರ್ ನಾಟ್ ಎಜುಕೇಟೆಡ್ ಆಲ್ ಬಿಸ್ನೆಸ್ ಮೆನ್ ಆರ್ ನಾಟ್ ಎಜುಕೇಟೆಡ್ ಎಲ್ಲ ಬಿಸ್ನೆಸ್ ಮೆನ್ಗಳು ಏನಲ್ಲ ಎಜುಕೇಟೆಡ್ಸ್ ಅಲ್ಲ ಸೊ ಎ ಕಾಂಪ್ಲಿಕೇಟೆಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇ ನಾಟ್ ಬಿ ಅಂಡರ್ಸ್ಟುಡ್ ಬೈ ಆಲ್ ದ ಕಾಮನ್ ಪೀಪಲ್ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಎಲ್ಲರಿಗೂ ಕ್ಯಾಪಿಟಲ್ ಸ್ಟ್ರಕ್ಚರ್ ಅರ್ಥ ಆಗಿರಬೇಕು ಕನ್ಫ್ಯೂಸಿಂಗ್ ಇರಬಾರ್ದು ಯಾಕಂತ ಹೇಳಿದ್ರೆ ಅದು ಸಸ್ಪೀಷಿಯಸ್ ಅನುಮಾನಾಸ್ಪದವಾಗಿ ಕಂಡು ಬರ್ಬೋದು ಅಥವಾ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ಬೋದು ಸೊ ಹಾಗಾಗಿ ಎ ಕ್ಯಾಪಿಟಲ್ ಸ್ಟ್ರಕ್ಚರ್ ಮಸ್ಟ್ ಬಿ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್ ಎಷ್ಟಾಗುತ್ತೋ ಅಷ್ಟು ಈಸಿಯಾಗಿರಬೇಕು ಏನು ಈ ಡೆಟ್ ಮತ್ತು ಈಕ್ವಿಟಿಯ ಕಾಂಬಿನೇಷನು ಎಲ್ರಿಗೂ ಅರ್ಥ ಆಗಾಗಿರಬೇಕು ಸೊ ಮೊದಲನೇ ಫೀಚರು ಇಟ್ ಶುಡ್ ಬಿ ಸಿಂಪಲ್ ಓಕೆನಾ ನೆಕ್ಸ್ಟು ಪ್ರಾಫಿಟಬಿಲಿಟಿ ಆ್ಯನ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಒನ್ ವಿಚ್ ಮ್ಯಾಕ್ಸಿಮೈಸಸ್ ದ ಅರ್ನಿಂಗ್ ಪರ್ ಶೇರ್ ಅರ್ನಿಂಗ್ ಪರ್ ಈಕ್ವಿಟಿ ಶೇರ್ ಆ್ಯಂಡ್ ಮಿನಿಮೈಸಸ್ ದ ಕಾಸ್ಟ್ ಆಫ್ ಫೈನಾನ್ಸಿಂಗ್ ಪ್ರಾಫಿಟಬಿಲಿಟಿ ಅಂದ್ರೇನು ಜಾಸ್ತಿ ಲಾಭ ಬರಬೇಕು ಯಾವಾಗ ಜಾಸ್ತಿ ಲಾಭ ಬರುತ್ತೆ ಕಂಪ್ನಿಯ ಶೇರ್ ಜಾಸ್ತಿ ಆಗಬೇಕು ಬಂಡವಾಳನ ನಾವು ಏನು ರೈಸ್ ಮಾಡ್ತೀವಲ್ಲ ಕ್ಯಾಪಿಟಲ್ನ ಕಂಪನಿಗೆ ಸಿಗೋ ಹಾಗೆ ನಾವು ಅದನ್ನು ಬೈ ಈಗ ಜನ ನಮ್ಮಲ್ಲಿ ಇನ್ವೆಸ್ಟ್ ಮಾಡೋ ಹಾಗೆ ಮಾಡಬೇಕಲ್ಲ ಅದರ ಖರ್ಚು ಏನಾಗಬೇಕು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಕಾಸ್ಟ್ ಆಫ್ ಫೈನಾನ್ಸಿಂಗ್ ಅಂತ ಏನು ಅದು ಕಮ್ಮಿ ಆಗಬೇಕು ಹಾಗಾಗಿ ಯಾವಾಗಲೂ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಹೇಗಿರಬೇಕು ಇಟ್ ಶುಡ್ ಬಿ ಗಿವ್ ಪ್ರಾಫಿಟಬಿಲಿಟಿ ಟು ದ ಫಾರ್ಮ್ ಕಂಪನಿಗೆ ಪ್ರಾಫಿಟಬಲ್ ಆಗಿರಬೇಕು ಅಂತ ನೆಕ್ಸ್ಟ್ ಒನ್ ಸಾಲ್ವೆನ್ಸಿ ಇನ್ ಎ ಸೌಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕಂಟೆಂಟ್ ಆಫ್ ಡೆಟ್ ವಿಲ್ ಬಿ ಎ

ಇನ್ಸಾಲ್ವೆಂಟ್ ಆಗಿಬಿಡುತ್ತೆ ಸೊ ಇನ್ಸಾಲ್ವೆನ್ಸಿ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ ಕಂಪನಿಗೆ ಬಡ್ಡಿಯನ್ನು ಕೊಡೋದಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಬರುತ್ತೆ ಹಾಗಾಗಿ ಡೆಟ್ ಕ್ಯಾಪಿಟಲ್ ಅಂದರೆ ಸಾಲನ ತಗೋಬೇಕಾದ್ರೆ ಯೋಚನೆ ಮಾಡಿ ತಗೋಬೇಕು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆದರೆ ಏನು ಅಂದರೆ ದೇ ಆರ್ ಟೇಕಿಂಗ್ ರಿಸ್ಕ್ ಗೊತ್ತಾಯ್ತಾ ಸೊ ಅವರು ಲಾಸ್ಟು ಅವ್ರಿಗೆ ಇನ್ಕಮ್ ಇದ್ದರೆ ಮಾತ್ರ ಏನು ಕೊಡಬೇಕಾಗತ್ತೆ ನೀವು ಲಾಭ ಕೊಡಬೇಕಾಗುತ್ತೆ ಬಿಕಾಸ್ ದೇ ಆರ್ ದ ಈಕ್ವಲ್ ದಿ ಹ್ಯಾವ್ ದರ್ ಈಕ್ವಲ್ ರೈಟ್ಸ್ ಇನ್ ಲಾಸ್ ಆ್ಯಸ್ ವೆಲ್ ಆ್ಯಸ್ ಪ್ರಾಫಿಟ್ ಆಫ್ ದ ಕಂಪನಿ ಲಾಸಲ್ಲೂ ಅವರಿಗೆ ಪಾಲಿದೆ ಪ್ರಾಫಿಟಲ್ಲು ಪಾಲಿದೆ ಬಟ್ ಡೆಟ್ ಕ್ಯಾಪಿಟಲ್ ಹಾಗಲ್ಲ ಅವ್ರಿಗೆ ಬಡ್ಡಿ ನೀವು ಕೊಡಲೇಬೇಕು ಅವ್ರು ನಿಮ್ಗೆ ಸಾಲ ಕೊಟ್ಟಿದ್ದಾರೆ ಅಂತ ಅರ್ಥ ಹಾಗಾಗಿ ಸಾಲ್ವೆನ್ಸಿ ಕೂಡ ಏನಿರಬೇಕೋ ನಾವು ಅಲ್ಲಿ ಕಾಂಬಿನೇಷನ್ ನೋಡ್ಕೋಬೇಕು ಸಾಲ್ವೆನ್ಸಿ ಇರೋ ಥರ ನಾವು ಜಾಸ್ತಿ ಯಾವುದ್ರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು ಡೆಟ್ ಕ್ಯಾಪಿಟಲ್ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ಒನ್ ಫ್ಲೆಕ್ಸಿಬಿಲಿಟಿ ಸೊ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಎಫಾರ್ಮ್ ಶುಡ್ ಬಿ ಸಚ್ ದ್ಯಾಟ್ ಇಟ್ ಕ್ಯಾನ್ ರೈಸ್ ಫಂಡ್ಸ್ ಆ್ಯಸ್ ವೆನ್ ರಿಕ್ವೈರ್ಡ್ ಆರ್ ದೆ ಕ್ಯಾನ್ ಪೇಯ್ಡ್ ಆಫ್ ವೆನ್ ಇಟ್ ಈಸ್ ರಿಕ್ವೈರ್ಡ್ ಯಾವತ್ತು ಕಂಪನಿಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಹೆಂಗಿರಬೇಕು ಅಂದರೆ ಬೇಕಾದಾಗ ಫಂಡ್ ರೈಸ್ ಮಾಡಿ ಹಂಗೆ ಇರಬೇಕು ಇದ್ದಾಗ ವಾಪಸ್ ಅವರಿಗೆ ಪೇ ಆಫ್ ಮಾಡೋ ಥರ ಇರಬೇಕು ಅಲ್ವಾ ಹಾಗಾಗಿ ಕಂಪನಿ ಯಾವಾಗಲೂ ಈ ಡೆಟ್ ಕ್ಯಾಪಿಟಲ್ನ ಮೂಲಕ ಏನು ಮಾಡ್ಬೋದು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಯಾವಾಗ ಬೇಕಾವಾಗ ದುಡ್ಡನ್ನು ವಾಪಸ್ ಕೊಡೋಕ್ಕೆ ಬರಲ್ಲ ಗೊತ್ತಾಯ್ತಾ ಹಾಗಂತ ಡಿಬೆಂಚರ್ ಹೋಲ್ಡರ್ಸಿಂದ ಯಾವಾಗ ಬೇಕು ಆವಾಗ ದುಡ್ಡನ್ನು ರೈಸ್ ಮಾಡೋಕ್ಕೂ ಬರಲ್ಲ ಹಾಗಾಗಿ ಕಾಂಬಿನೇಷನ್ ಇರಬೇಕು ಆ್ಯಂಡ್ ಇಟ್ ಶುಡ್ ಬಿ ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ ಆಗಿರ್ಬೇಕು ಕ್ಯಾಪಿಟಲ್ ಸ್ಟ್ರಕ್ಚರ್ ಒನ್ ಕನ್ಸರ್ವೇಟಿಸಮ್ ದ ಡೆಟ್ ಕಂಟೆಂಟ್ ಇನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಎ ಫಾರ್ಮ್ ಶುಡ್ ಬಿ ವಿತಿನ್ ಇಟ್ಸ್ ಬಾರೋವಿಂಗ್ ಲಿಮಿಟ್ಸ್ ಸಾಲ ಮಾಡೋ ಏನು ಹಾಸಿಗೆ ಇದ್ದಷ್ಟು ಕಾಲ್ಚ ಹಚ್ಚೋದು ಅಂತಾರಲ್ಲ ಅದು ಇದು ಬಾರೋವಿಂಗ್ ಲಿಮಿಟ್ಸ್ ಏನಿರತ್ತೋ ಎಷ್ಟು ಸಾಲ ತೆಗಿಯೋದಕ್ಕಾಗತ್ತೋ ಅಂದರೆ ಅವ್ರಿಗೆ ಪೇ ಆಫ್ ಮಾಡಬೇಕಲ್ಲ ಬಡ್ಡಿನ ಸೊ ಆ ಬಡ್ಡಿ ಕಟ್ಟೋದಕ್ಕಾಗಂತಹಷ್ಟು ಕೆಪ್ಯಾಸಿಟಿ ಇರೋಷ್ಟು ಮಾತ್ರ ಏನು ಮಾಡಬೇಕಾಗತ್ತೆ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಡೆಟ್ಟನ್ನು ನಾವು ಅಂದರೆ ಸಾಲನ ಇನ್ಕ್ಲೂಡ್ ಮಾಡಬೇಕು ಉಳ್ದಿರೋದೆಲ್ಲ ಯಾವುದ್ರಲ್ಲಿ ಮಾಡಬೇಕು ಯಾವ್ದೋ ರಿಸ್ಕ್ ಫ್ರೀ ಕಂಪನಿಗೆ ಇಕ್ವಿಟಿ ಶೇರ್ ಅಲ್ವಾ ಸೊ ದ ಇಟ್ ಶುಡ್ ಬಿ ಫ್ರೀ ಫ್ರಮ್ ದ ರಿಸ್ಕ್ ಆಫ್ ಇನ್ಸಾಲ್ವೆನ್ಸಿ ದಿವಾಳಿ ಆಗಷ್ಟು ಸಾಲನ ಯಾವತ್ತು ಮಾಡ್ಕೋಬಾರ್ದು ಓಕೆನಾ ಸೊ ನೆಕ್ಸ್ಟ್ ಕಂಟ್ರೋಲ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಶುಡ್ ಬಿ ಡಿಸೈನ್ಡ್ ಇನ್ ಎ ಸಚ್ ಎ ವೇ ದ್ಯಾಟ್ ಇಟ್ ಇನ್ವಾಲ್ವ್ಸ್ ಮಿನಿಮಮ್ ರಿಸ್ಕ್ ಆಫ್ ಲಾಸ್ ಆಫ್ ಕಂಟ್ರೋಲ್ ಆಫ್ ದ ಫರ್ಮ್ ನಿಮ್ಗೆ ಗೊತ್ತಿರೋ ಹಾಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯಾವ್ದು ಕಂಟ್ರೋಲ್ ಓವರ್ ದ ಅಫೇರ್ಸ್ ಆಫ್ ದ ಕಂಪನಿ ಕಂಪನಿಯ ಕಂಟ್ರೋಲ್ ಯಾರ ಕೈಯಲ್ಲಿರತ್ತೆ ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿರುತ್ತೆ ಯಾರಿಗೆ ಕಂಟ್ರೋಲ್ ಇರೋಲ್ಲ ಅಥವಾ ವೋಟಿಂಗ್ ರೈಟ್ಸ್ ಇರಲ್ಲ ಡಿಬೆಂಚರ್ ಹೋಲ್ಡರ್ಸಿಗೆ ಇರಲ್ಲ ಅಲ್ವಾ ಹಾಗಾಗಿ ಕಂಟ್ರೋಲು ಕೈ ತಪ್ಪದಿರೋ ರೀತಿ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರು ಇರಬೇಕು ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯೋಚನೆ ಮಾಡಬೇಕು ಎಷ್ಟು ಕಂಟ್ರೋಲಲ್ಲಿರಬೇಕು ನಮ್ಮ ಕಂಪನಿಯಲ್ಲಿ ನಮ್ಮ ನಮ್ಮ ಕೈಯಲ್ಲಿ ಕಂಪ್ನಿ ಎಷ್ಟು ಕಂಟ್ರೋಲ್ ಇರಬೇಕು ಅಂತ ಓಕೆನಾ ಸೊ ಫರ್ದರ್ ಈಕ್ವಿಟಿ ಶೇರ್ನ ಮತ್ತೆ ನಾವು ಇಶ್ಯೂ ಮಾಡಿದ್ರೆ ಏನಾಗುತ್ತೆ ಕಂಟ್ರೋಲು ಬೇರೆಯವ್ರ ಕೈಯಲ್ಲಿ ಹೋಗುತ್ತೆ ಅದಕ್ಕೆ ನಾವೇನು ಮಾಡ್ಬೋದು ಬೇಕಾದ್ರೆ ಈಗಿರ್ತಕ್ಕಂಥ ಈಕ್ವಿಟಿ ಶೇರ್ ಹೋಲ್ಡರು ಡಿವೆಂಚರ್ಸ್ನ ಇಶ್ಯೂ ಮಾಡೋದ್ರ ಮೂಲಕ ನಮ್ಮ ಕೈಯ್ಯಲ್ಲಿ ಕಂಪನಿಯ ಏನು ಕಂಟ್ರೋಲ್ ಇರುತ್ತೆ ಅದನ್ನು ಹಾಗೆ ಉಳಿಸ್ಕೋಬೋದು ಹಾಗಾಗಿ ಕಂಟ್ರೋಲ್ ಕೂಡ ಏನೋ ಒಂದು ಫೀಚರ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕಂಟ್ರೋಲ್ ಕಂಟ್ರೋಲ್ ಮಾಡೋ ರೀತಿ ಇರಬೇಕು ಅಂತ ನೆಕ್ಸ್ಟು ಆಪ್ಟಿಮಲ್ ಡೆಟ್ ಈಕ್ವಿಟಿ ಮಿಕ್ಸ್ ಈ ಆಪ್ಟಿಮಲ್ ಡೆಟ್ ಈಕ್ವಿಟಿ ಮಿಕ್ಸ್ನೇ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರೆಯೋದು ಆ್ಯಕ್ಚುಲಿ ಓಕೆನಾ ಸೊ ಆಪ್ಟಿಮಲ್ ಡೆಟ್ ಈಕ್ವಿಟಿ ಮಿಕ್ಸ್ ಇನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಎ ಕಂಪನಿ ವುಡ್ ವಿ ದ್ಯಾಟ್ ಪಾಯಿಂಟ್ ವೇರ್ ದ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಮಿನಿಮಮ್ ನೆಕ್ಸ್ಟ್ ಚಾಪ್ಟರ್ ನೀವು ಇದನ್ನು ಕಲಿತೀರಾ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕಂಡು ಅಲ್ಲಿ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಕಂಪನಿ ಈಕ್ವಿಟಿಗೆ ಎಷ್ಟು ಖರ್ಚಾಗ್ತಿದೆ ರೈಸ್ ಮಾಡೋದಕ್ಕೆ ಡಿವೆಂಚರಿಗೆ ಎಷ್ಟು ಖರ್ಚಾಗ್ತಿದೆ ಅದರ ವೇಟೆಡ್ ಎವರೇಜ್ ಏನಿರಬೇಕು ಮಿನಿಮಮ್ ಇರಬೇಕು ಆ ಕಾಂಬಿನೇಷನ್ನ ಯಾವ ಥರ ಇರಬೇಕು ಅಂದರೆ ಕಂಪ್ನಿಯ ಕಾಸ್ಟ್ ಆಫ್ ಕ್ಯಾಪಿಟಲ್ ವೇಯ್ಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿರಬೇಕು ಲೆಸ್ ಇರಬೇಕು ಸೊ ಆಪ್ಟಿಮಮ್ ಡೆಟ್ ಈಕ್ವಿಟಿ ಪ್ರಪೋರ್ಷನ್ ಎಸ್ಟಾಬ್ಲಿಷಸ್ ಬ್ಯಾಲೆನ್ಸ್ ಬಿಟ್ವೀನ್ ಓನ್ಡ್ ಕ್ಯಾಪಿಟಲ್ ಆ್ಯಂಡ್ ಡೆಟ್ ಕ್ಯಾಪಿಟಲ್ ಯಾವಾಗಲೂ ಈ ಆಪ್ಟಿಮಮ್ ಡೆಟ್ ಈಕ್ವಿಟಿ ಪ್ರಪೋರ್ಷನ್ ಹೇಗಿರಬೇಕು ಅಂದರೆ ಬ್ಯಾಲೆನ್ಸ್ಡ್ ಆಗಿರಬೇಕು ಓನ್ಡ್ ಕ್ಯಾಪಿಟಲ್ ಅಂದರೆ ಯಾವುದೋ ಪ್ರಿಫರೆನ್ಸ್ ಶೇರು ಈಕ್ವಿಟಿ ಶೇರು ರಿಟೈಂಡ್ ಅರ್ನಿಂಗ್ಸು ಡೆಟ್ ಕ್ಯಾಪಿಟಲ್ ಅಂದರೆ ಬಾಂಡ್ಸ್ ಆ್ಯಂಡ್ ಡಿವೆಂಚರ್ಸ್ ಸೊ ಇವುಗಳನ್ನು ಬ್ಯಾಲೆನ್ಸ್ ಮಾಡೋ ರೀತಿ ಇರಬೇಕು ಅಂತ ಹೇಳಿದ್ದಾರೆ ಮಿಕ್ಸ್ ನೆಕ್ಸ್ಟ್ ದ ಫರ್ಮ್ ಶುಡ್ ಬಿ ಕಾಶಿಯಸ್ ಅಬೌಟ್ ದ ಫೈನಾನ್ಷಿಯಲ್ ರಿಸ್ಕ್ ಅಸೋಸಿಯೇಟೆಡ್ ಇತ್ ದ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಡೆಟ್ ಯಾವಾಗಲೂ ಫೈನಾನ್ಷಿಯಲ್ ರಿಸ್ಕ್ ಹೊಂದಿರ್ತೀವಿ ನಾವು ಡೆಟ್ಟನ್ನ ತಗೊಂಡಾಗ ಯಾಕಂತ ಹೇಳಿದ್ರೆ ದ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಈಸ್ ಕಂಪಲ್ಸರಿ ಇನ್ ಕೇಸ್ ಆಫ್ ಡೆಟ್ ಕ್ಯಾಪಿಟಲ್ ನೀವೇನಾದರೂ ಡಿಬೆಂಚರ್ನ ತೊಗೊಂಡ್ರಿ ಅಂದರೆ ಡಿವೆಂಚರ್ ಮೂಲಕ ಫಂಡನ್ನು ರೈಸ್ ಮಾಡಿದ್ರೆ ಸಾಲ ಮಾಡಿದ್ಮೇಲೆ ನಿಮಗೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಯು ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್ ಅಲ್ವಾ ನೀವು ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತೆ ಹಾಗಾಗಿ ಫೈನಾನ್ಷಿಯಲ್ ರಿಸ್ಕ್ ಇರುತ್ತೆ ಯಾವಾಗಲೂ ಡೆಟ್ ಡೆಟ್ಟಲ್ಲಿ ಅದನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು ಆ ಥರ ಆ ಒಂದು ಆಪ್ಟಿಮಮ್ ಡೆಟ್ ಈಕ್ವಿಟಿ ಮಿಕ್ಸ್ ಅನ್ನೋ ಒಂದು ಫೀಚರ್ನ ಹೊಂದಿರುತ್ತೆ ನೆಕ್ಸ್ಟ್ ಒಂದು ಮ್ಯಾಕ್ಸಿಮೈಸೇಷನ್ ಆಫ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಕಂಪನಿಯ ವ್ಯಾಲ್ಯೂ ಏನಿದೆ ಅದನ್ನು ಮ್ಯಾಕ್ಸಿಮೈಸ್ ಮಾಡೋ ಥರ ಇರಬೇಕಂತೆ ಸೊ ಆ್ಯನ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಕ್ಸ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಕಂಪನಿಯ ವ್ಯಾಲ್ಯೂ ಏನು ಮಾಡಬೇಕಿದೋ ಹೆಚ್ಚು ಮಾಡಬೇಕು ಕಂಪನಿಯ ವ್ಯಾಲ್ಯೂ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಆ ಕಂಪನಿಯ ಶೇರಿನ ವ್ಯಾಲ್ಯೂ ಮಾರ್ಕೆಟಲ್ಲಿ ಜಾಸ್ತಿ ಆದವಾಗ ಯಾವಾಗ ಶೇರಿನ ವಾರ್ಕ್ ಮಾರ್ಕೆಟಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ಒಂದು ಒಳ್ಳೆಯ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇದ್ದರೆ ಮಾತ್ರ ಮ್ಯಾಕ್ಸಿಮೈಸೇಷನ್ ಆಫ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಈಸ್ ಪಾಸಿಬಲ್ ಓಕೆನಾ ಸೊ ನೆಕ್ಸ್ಟು ಸೌಂಡ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಶುಡ್ ಬಿ ಒಂದು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಹೇಗಿರಬೇಕು ಎ ಗುಡ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಶುಡ್ ಬಿ ಮ್ಯಾಕ್ಸಿಮೈಝ್ ದ ವರ್ತ್ ಆರ್ ವ್ಯಾಲ್ಯೂ ಆಫ್ ದ ಫರ್ಮ್ ಕಂಪನಿಯ ಮ್ಯಾಕ್ಸಿಮೈಸ್ ಏನು ಮಾಡ ಕಂಪನಿಯ ವರ್ತ್ ಅಥವಾ ಏನು ಮಾಡಬೇಕು ಮ್ಯಾಕ್ಸಿಮೈಸ್ ಮಾಡಬೇಕು ಇಟ್ ಮಿನಿಮೈಝಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಏನು ಮಾಡಬೇಕು ಮಿನಿಮೈಸ್ ಮಾಡಬೇಕು ಮ್ಯಾಕ್ಸಿಮೈಸಸ್ ದ ಬೆನಿಫಿಟ್ ಟು ದ ಶೇರ್ ಹೋಲ್ಡರ್ಸ್ ಬೆನಿಫಿಟ್ ಶೇರ್ ಹೋಲ್ಡರ್ಸ್ನ ಬೆನಿಫಿಟ್ ಏನು ಮಾಡಬೇಕಿದೋ ಜಾಸ್ತಿ ಮಾಡ್ಬೇಕು ಹೇಗೆ ಬೈ ಗಿವಿಂಗ್ ಬೆಸ್ಟ್ ಅರ್ನಿಂಗ್ ಪರ್ ಶೇರ್ ಇ ಪಿ ಎಸ್ ಅಂತ ಒಂದು ಕಾನ್ಸೆಪ್ಟ್ನ ಕಲಿತೀರ ನೀವು ಅಂದರೆ ಏನೋ ಪ್ರತಿಯೊಬ್ಬ ಶೇರ್ ಹೋಲ್ಡರ್ನಿಗೂ ಏನು ಅರ್ನಿಂಗ್ಸ್ ಬರುತ್ತೆ ಅದನ್ನು ಇದು ಜಾಸ್ತಿ ಮಾಡಬೇಕು ಜೊತೆಗೆ ಮ್ಯಾಕ್ಸಿಮಮ್ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ಸ್ ಇಂದ ಲಾಂಗ್ ಡರ್ನ್ ಲಾಂಗ್ ರನ್ ಕಂಪ್ನಿಯ ಶೇರ್ನ ವ್ಯಾಲ್ಯೂ ಏನಾಗಬೇಕು ಮ್ಯಾಕ್ಸಿಮೈಸ್ ಆಗಬೇಕು ನೆಕ್ಸ್ಟು ಇಟ್ ಶುಡ್ ಬಿ ಫೇರ್ ಟು ಎಂಪ್ಲಾಯೀಸ್ ಕ್ರೆಡಿಟರ್ಸ್ ಆ್ಯಂಡ್ ಅದರ್ಸ್ ಆರ್ ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಕರಿತೀವಿ ಕಂಪನಿಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯಕ್ತಿಗಳಿಗೂ ಇದು ಫೇರ್ ಆಗಿರಬೇಕು ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಒಳ್ಳೆಯದಾಗೋ ರೀತಿ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಇತ್ತೆ ಅದನ್ನು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ನಾವು ಅಥವಾ ಸೌಂಡ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆರ್ ಎ ಗುಡ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ನಾವು ಕರಿತೀವಿ ಓಕೆನಾ ಸೊ ದಿಸ್ ಈಸ್ ಆಲ್ ಅಬೌಟ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆ್ಯಂಡ್ ದ ಮೀನಿಂಗ್ ಡೆಫಿನೇಷನ್ ಆ್ಯಂಡ್ ಫೀಚರ್ಸ್ ಆಫ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಸೊ ನಾನು ಈ ಒಂದು ರೆಫರೆನ್ಸ್ ಬುಕ್ಗಳನ್ನು ನಾನು ಯೂಸ್ ಮಾಡಿದ್ದೀನಿ ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು ಥ್ಯಾಂಕ್ ಯು ಡ್ಯೂರ್ ಸ್ಟೂಡೆಂಟ್ಸ್ ಮುಂದಿನ ಸೆಷನಲ್ಲೇ ಮತ್ತೆ ಸಿಗೋಣ